ನಮಸ್ಕಾರ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ. ಸ್ಥಳ ಪರಿಚಯದ ಸರಮಾಲೆಯಲ್ಲಿ ಇಂದಿನ ದಿವಸ ತಮಗೆ ಹಳೆ ಹುಬ್ಬಳ್ಳಿಯ ಶ್ರೀ ಭವಾನಿ ಶಂಕರ್ ಹಾಗೂ ಶ್ರೀ ನಾರಾಯಣ ದೇವಸ್ಥಾನದ ಬಗ್ಗೆ ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಬನ್ನಿರಿ, ಈ ಒಂದು ಪ್ರಾಚೀನ ಕಾಲದ ದೇವಾಲಯವನ್ನು ಎಲ್ಲರೂ ನೋಡಿಕೊಂಡು ಆನಂದಿಸೋಣ. ಇದುವೇ ಆ ಒಂದು ಪ್ರಾಚೀನ ಕಾಲದ ದೇವಾಲಯ, ಶ್ರೀ ಭವಾನಿ ಶಂಕರ್ ಹಾಗೂ ನಾರಾಯಣ ದೇವಾಲಯ. ಬನ್ನಿ ಪ್ರಿಯ ವೀಕ್ಷಕರೇ, ಈ ದೇಗುಲದಲ್ಲಿ ಸಾಕಷ್ಟು ಶಿಲ್ಪಕಲೆಗಳನ್ನು ನೋಡಲು ಸಿಗದಿದ್ದರೂ ಪ್ರಾಚೀನ ಕಾಲದ ಸೊಗಡು ನೋಡಲರ್ಹವಾಗಿದೆ. ಅಂತೆಯೇ ಸುಮಾರು 1000 ವರ್ಷಗಳ ಹಿಂದೆ ಕಲ್ಯಾಣ ಚಾಲುಕ್ಯರ ಆಡಳಿತದಲ್ಲಿ ಎಲೆಯ ಪೂರ್ವದ ಹಳ್ಳಿ, ಪಿರಿದೆಲೆಯ ಪೂರ್ವಳ್ಳಿ, ಹುಬ್ಬಳ್ಳಿ ಎಂದು ಕರೆಯಲಾಗುತ್ತಿತ್ತು ಎಂಬ ಪ್ರತೀತಿ ಇದೆ. ಆಗ ರಾಣಿ ಮಲಯವತಿ ಹುಬ್ಬಳ್ಳಿಯನ್ನು ಆಳುತ್ತಿದ್ದ ಕಾಲವದು. ಕಲ್ಯಾಣ ಚಾಲುಕ್ಯರು ಅಂದರೆ ಬಾದಾಮಿ ಅರಸರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಯ ದ್ಯೋತಕವಾಗಿ ಮೂಲ ಹುಬ್ಬಳ್ಳಿಯಲ್ಲಿ ತ್ರೈಪುರುಷ ದೇವಾಲಯವನ್ನು ನಿರ್ಮಿಸಿದರು ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ವೆಂಕಟರಂಗೋ ಕಟ್ಟಿಯವರ ಪುರಾವೆಗಳು ಹೇಳುತ್ತವೆ. ತ್ರೈಪುರುಷ ಎಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದರ್ಥ. ಬ್ರಹ್ಮನಿಗೆ ಪೂಜೆ ಇಲ್ಲವಾದ್ದರಿಂದ ಈಗ ಈ ದೇವಾಲಯದಲ್ಲಿ ಗಣಪತಿ, ವಿಷ್ಣು ಮತ್ತು ಈಶ್ವರನಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಇತ್ತೀಚೆಗೆ ಇದು ಶಿವ ಪಂಚಾಯತನ ದೇಗುಲವಾಗಿ ರೂಪುಗೊಂಡಿದೆ. ಕಲ್ಯಾಣ ಚಾಲುಕ್ಯರ ನಂತರ ಪೇಶ್ವೆಯವರ ಆಡಳಿತದಲ್ಲಿ ಇದು ಶ್ರೀ ಭವಾನಿ ಶಂಕರ್ ದೇವಾಲಯ ಎಂದು ಮರುನಾಮಕರಣಗೊಂಡ ದೇವಾಲಯವಾಗಿದೆ. ಅಂತೆಯೇ ಇಂದಿಗೂ ಕೂಡ ಅದೇ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಈ ದೇಗುಲಕ್ಕೆ ಸಂಬಂಧಿಸಿದ ಕಲ್ಲಿನ ಶಾಸನವೊಂದು ಮುಂಬಯಿಯ ಪ್ರಿನ್ಸ್ ಆಫ್ ವೇಲ್ಸ್ ಮ್ಯೂಸಿಯಂನಲ್ಲಿ ಇದೆ. ಈ ಶಾಸನದ ಪಾಠವೇನೆಂದರೆ, ಸೂರ್ಯಗ್ರಹಣದ ಸಮಯದಲ್ಲಿ ಮಹಾರಾಜ ಜಯಕೇಶಿ ಎಂಬುವವನು ಕಣ್ಣಳತೆಯಷ್ಟು ದೂರದಲ್ಲಿನ ಭೂಮಿಯನ್ನು ಈ ದೇವಾಲಯಕ್ಕೆ ದಾನವಾಗಿ ನೀಡಿದನು ಎಂದು ನಮೂದಾಗಿದೆ. ಈ ದೇಗುಲ ಜೋಡು ಕಲ್ಲುಗಳ ಕಟ್ಟಡದ ಗೋಡೆ ಹೊಂದಿರುವುದರಿಂದ 1000 ವರ್ಷಗಳಲ್ಲಿ 5 ಜೀರ್ಣೋದ್ಧಾರ ಮಾಡಲಾಗಿದೆ ಎಂದು ಹೇಳಲಾಗಿದೆ. 2004 ಶ್ರೀ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಸ್ಥಳೀಯ ಭವಾನಿ ಶಂಕರ್ ದೇವಸ್ಥಾನ ಮತ್ತು ರಾಜ್ಯ ಪ್ರಾಚ್ಯ ವಸ್ತು ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ 6ನೇ ಬಾರಿಗೆ ಬಾದಾಮಿಯ ಕಲ್ಲುಗಳಿಂದ ವಿನೂತನ ನವನಿರ್ಮಾಣಗೊಂಡ ದೇಗುಲ ಇದು. ವಿಶೇಷತೆ ಎಂದರೆ ಸಾಲಿಗ್ರಾಮ ಶಿಲೆಯಿಂದ ವಿಷ್ಣು ಮೂರ್ತಿ ರೂಪುಗೊಂಡಿರುವುದು ಕಣ್ಮಣ ಸೆಳೆಯುವಂತಿದೆ. ಎಲ್ಲಾ ಮೂರ್ತಿಗಳು ವಜ್ರಲೇಪನದಿಂದ ಹೊಸ ಜೀವಕಳೆ ಪಡೆದು ಹೋಮ ಹವನಗಳಿಂದ ಶಾಸ್ತ್ರೋಕ್ತವಾಗಿ ಪುನಃ ಪ್ರತಿಷ್ಠಾಪನೆಗೊಂಡಿದೆ. ಶಿವರಾತ್ರಿಯ ಅಂಗವಾಗಿ ಅಭಿಷೇಕ, ಹೋಮ, ಪೂಜೆ ಸಲ್ಲಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಜರುಗುತ್ತದೆ. ಹುಬ್ಬಳ್ಳಿಯ ದತ್ತುಪಾದುಕೆ, ಶಿವಪಾರ್ವತಿಯ ಮೂರ್ತಿ, ಸೂರ್ಯ ಭಗವಾನ್ ಹಾಗೂ ರಾಜ್ಯ ಪ್ರಾಚ್ಯ ವಸ್ತು ಇಲಾಖೆ ನಿರ್ಮಿಸಿದ ಮುಖ ಮಂಟಪವು ತುಂಬಾ ಆಕರ್ಷಣೀಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ದೇವಾಲಯಕ್ಕೆ ಭೇಟಿ ನೀಡಿ ಕೃತಾರ್ಥರಾಗಬೇಕಾಗಿ ಪ್ರಾರ್ಥನೆ. ವಿಳಾಸ ಈ ಪ್ರಕಾರವಾಗಿದೆ: ಶ್ರೀ ಭವಾನಿ ಶಂಕರ್ ಮತ್ತು ಶ್ರೀ ನಾರಾಯಣ ದೇವಸ್ಥಾನ, ದತ್ತ ಮಂದಿರದ ಹತ್ತಿರ, ಆಸಾರ್ ಓಣಿ, ಇಂಡಿ ಪಂಪ್, ಕಿಲ್ಲೆ ಹಳೆ ಹುಬ್ಬಳ್ಳಿ, ಜಿಲ್ಲೆ ಧಾರವಾಡ. ಧನ್ಯವಾದಗಳು. ವೀಕ್ಷಕರೇ, ಈ ಹಳೆ ಹುಬ್ಬಳ್ಳಿಯ ಶ್ರೀ ಭವಾನಿ ಶಂಕರ್ ಹಾಗೂ ನಾರಾಯಣ ದೇವಸ್ಥಾನದ ಅರ್ಚಕರಾದಂತಹ ಶ್ರೀ ಶಂಕರ್ ಕುಲಕರ್ಣಿ ಅವರಿಂದ ಒಂದೆರಡು ಮಾತುಗಳನ್ನು ಆಲಿಸೋಣ. ಶಂಕರ್ ಕುಲಕರ್ಣಿ, ಭವಾನಿ ಶಂಕರ ಅರ್ಚಕರು. ನಾನು ಇಲ್ಲಿ 2006 ಪೂಜೆ ಮಾಡಲಿಕ್ಕೆ ಇಲ್ಲಿ 2013 ಪುನಃ ಪ್ರತಿಷ್ಠಾಪನೆ ಮಾಡಿದರು.
ಶೃಂಗೇರಿ ಗುರುಗಳು ಆನಂದ ಗುರುಗಳು ಇವರೆಲ್ಲರೂ ಬಂದಿದ್ದರು. ಶಿವ ಪಾರ್ವತಿ ಏನಿದಲ್ಲ ಈ ಮೂರಿಯಲ್ಲಿತ್ತು, ನಾರಾಯಣ ಇಲ್ಲಿದ್ದ, ಲಿಂಗು ಅಲ್ಲಿತ್ತು, ವಿಷ್ಣು ಏನಿದ್ದಲ್ಲ ಮೊದಲ ಇಲ್ಲಿತ್ತು ಪೂರ್ವಕ್ಕೆ, ಉತ್ತರಕ್ಕೆ ಈಶ್ವರದಿತ್ತು. 2013 12 17 ತನಕ ಕಾರ್ಯಕ್ರಮ ಮಾಡಿದರು. ವಿಷ್ಣು ಪ್ರತಿಷ್ಠಾಪನ ಅಲ್ಲಿ ಮಾಡಿದರು, ಈಶ್ವರದೇವರು ಇಲ್ಲಿ ಮಾಡಿದರು. ಶಿವಪಾರ್ವತಿದು ಅಲ್ಲಿ ಮೂಲೆಯಲ್ಲಿತ್ತು, ಅದು ಹಿಂದುಗಡೆ ಇದನ್ನು ಮಾಡಿದರು. ಹೀಗಾಗಿ ಸೂರ್ಯನಾರಾಯಣ ಶಂಕರಾಚಾರ್ಯ ಎರಡು ಹೊಸವು, ಇವು ಪ್ರತಿಷ್ಠಾಪನೆ ಆಗಿದ್ದಿಲ್ಲ. 2013 ಪುನಃ ಪ್ರತಿಷ್ಠಾಪನೆ ಆದವು. 5 ದಿವಸ ಕಾರ್ಯಕ್ರಮ ನಡೀತು, 12 ತಾರೀಕಿಂದ 17 ತಾರೀಕಿನ ತನಕ ನಡೀತು. ಪಾರ್ವತಿ ಬಗ್ಗೆ ಹೇಳಿದ್ರಲ್ಲ, ಕುಂತಿದ್ದೆ ನಿಂತಿದ್ದೇನೆ ಹೇಳಿದ್ರೆ, ಶಿವ ಪಾರ್ವತಿ ನಿಂತದ್ದು ಎರಡು ಕಡೆ ಅಷ್ಟೇ ಅವ, ಇಲ್ಲಿ ಒಂದು ಇದು ಬಿಟ್ಟು ಸೊಗಲ, ಆದರೆ ಕೂತದ್ದು ಭಾಳ ಕಡೆ ಅವ ಶಿವ ಪಾರ್ವತಿ. ಆ ನಿಂತಿದ್ದು ಶಿವ ಪಾರ್ವತಿ ಮೇಲೆ ಕೈ ಹಾಕಿದಾನೆ ಬಲಕ್ಕೆ ಗಣಪ, ಎಡಕ್ಕೆ ಷಣ್ಮುಖ. ಸೊ ಇದೇನು ಶಿವ ಪಾರ್ವತಿ ಇದ್ದಲ್ಲ ಸೊಗಲದಾಗು ಇದೇ ಸೇಮ್ ಅಲ್ಲೇ ಅದ. ಮತ್ತು ಸೂರ್ಯನಾರಾಯಣ ಮೂರ್ತಿನೂ ಇಲ್ಲಿ ಹುಬ್ಳಿಯಲ್ಲಿ ಎಲ್ಲಿಲ್ಲ, ಇದು ಬಿಟ್ಟರೆ ಪುಣದಾಗಿದೆ ಸೂರ್ಯನಾರಾಯಣ ಮಕರ ಜೊತೆ.